Hi student, this is Arun Giridhi. Welcome to my learning class. In yesterday's class or in previous class, we discussed about the features of Indian financial system. In today's class, we would like to explain the objectives of Indian financial system. Hanakasina vyavasthaya uddeshagala bagge naavu nodona. Hanakasina vyavasthagala uddeshagala bagge nodona. So first important objective of Indian financial system is mobilization of financial resource by establish a link between savers and users. I'll repeat once again, mobilization of financial resource by establish the link between savers and users. And this is a long point. In simple words, we can say it bring linkage. In one word, we can say it bring linkage between whom? Savers and users. Bala simple line nenu pettukokondi ulitaya dararu mattu hoodike dararu naduve ondu kondiyagi kelasavanna nirvahisuttade setuveyagi karyavanna nirvahisuttade andra hanakasina vyavasthe uddesha endre ulitaya dararanna mattu hanakasanna upayogisthakanta vyaktigalanna onde kade thogombarutta setuveyagi karyavanna nirvahisuttade. Then what is the important objective? First important objective is it bring the together two persons. Who are those two persons? One is the savers, another one is the users. Now who are the savers and users? The person who is having excess money, they will save the money. Andra ultayavanna martaru. The person who need, they will take the loan from banks. Andra yard point irthatondu surplus fund ಇದ್ದಂಥವರು ಇನ್ವೆಸ್ಟ್ ಮಾಡ್ತಾರೆ, ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಲೋನ್ ರೂಪದಲ್ಲಿ ಹಣವನ್ನು ತಗೋತಾರೆ. ಅಂದರೆ ಇಬ್ಬರನ್ನು ಒಂದೇ ಕಡೆ ತೊಗೊಂಬರುತ್ತವೆ. ಇಟ್ ಬ್ರಿಂಗ್ ಟೂ ಪರ್ಸನ್ ಟುಗೆದರ್. ಹೂ ಆರ್ ದೋಸ್ ಟೂ ಪರ್ಸನ್? ಸೇವರ್ಸ್ ಆ್ಯಂಡ್ ಯೂಸರ್ಸ್. ದ ಪರ್ಸನ್ ಹೂ ವಿಲ್ ಸೇವ್ ದ ಮನಿ ಆ್ಯಂಡ್ ದ ಪರ್ಸನ್ ಹೂ ವಿಲ್ ಯೂಸ್ ದ ಮನಿ. ಆಲ್ ಟುಗೆದರ್ ದೇ ವಿಲ್ ಕಮ್ ಟು ಫುಲ್ಫಿಲ್ ದ ನೀಡ್ ಆಫ್ ಅ ಫುಲ್ಫಿಲ್ ದ ಆಬ್ಜೆಕ್ಟಿವ್ ಆಫ್ ಅ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಸಿಂಪಲ್ ವರ್ಡ್ನಲ್ಲಿ ನೆನಪಿಟ್ಕೊಳ್ಳಿ, financial system objective is to bring together two party. Who are those two party? Savers and users. Now ಈ ಕೀ ವರ್ಡ್ ನೆನ್ಪಿಟ್ಕೊಳ್ಳಿ, ಲಿಂಕ್ ಈಸ್ ಅ ಕೀ ವರ್ಡ್. ಮೊದಲೇದು ಲಿಂಕ್, ಎರಡನೇದು ಸೇವರ್ಸ್, ಮೂರನೇದು ಯೂಸರ್ಸ್. ಇವು ಮೂರು ವರ್ಡ್ ನೆನ್ಪಿಟ್ಕೋಬೇಕು, ಲಿಂಕ್, ಸೇವರ್ಸ್, ಯೂಸರ್ಸ್. ಇದು ನಾವು ಸೆಂಟೆನ್ಸ್ ಫ್ರೇಮ್ ಮಾಡೋದು. ಹೌ ಫೈನಾನ್ಸಿಯಲ್ ಸಿಸ್ಟಮ್ ಆಬ್ಜೆಕ್ಟಿವ್ ಈಸ್ ಟು ಕ್ರಿಯೇಟ್ ಅ ಲಿಂಕ್ ಬಿಟ್ವೀನ್ savers and users. ಮುಗಿತು. ಇಟ್ ಕ್ರಿಯೇಟ್ ಅ ಲಿಂಕ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಯೂಸರ್ಸ್. ಉಳಿತಾಯದಾರರ ಹಾಗೂ ಹಣಕಾಸನ್ನು ಉಪಯೋಗಿಸುವ ವ್ಯಕ್ತಿಗಳ ನಡುವೆ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುವುದು ಇದರ ಉದ್ದೇಶ ಅಂತ ನಾವಲ್ಲಿ ಕರಿತೇವೆ. ಇದರ ಮೇನ್ ಆಬ್ಜೆಕ್ಟ್. ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ ಟು ಪ್ರೊವೈಡ್ ಲಿಕ್ವಿಡಿಟಿ ಟು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ದ ಸೆಕೆಂಡ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಅ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಟು ಪ್ರೊವೈಡ್ ಲಿಕ್ವಿಡಿಟಿ to financial instruments. What is liquidity? Liquidity means immediate cash. It provides the immediate cash. ಅಂದ್ರೆ ದ್ರವತ್ವವನ್ನು ಒದಗಿಸುವುದು ಇದರ ಉದ್ದೇಶ ಅಂತ ನಾವಲ್ಲಿ ಕರಿತೀವಿ. ಸೊ ದ್ರವತ್ವ ಯಾರು ಯಾರಿಗೆ ಒದಗಿಸ್ತಾರೆ ಅಂತ ತಿಳ್ಕೊಬೇಕು ನಾವು. ಲಿಕ್ವಿಡಿಟಿ ಈಸ್ ಪ್ರೊವೈಡೆಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಲಿಕ್ವಿಡಿಟಿ ಈಸ್ ಪ್ರೊವೈಡೆಡ್ ಬೈ ಹೂ? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಫಾರ್ ಎಕ್ಸಾಂಪಲ್ ಬ್ಯಾಂಕ್. ನಿಮ್ಗೆ ಕ್ಯಾಶ್ ಬೇಕಾಗಿದ್ದರೆ ಯಾರ ಕಡೆ ತೊಗೊಂಡ್ಬರ್ಬೇಕು ನಾವು? ಬ್ಯಾಂಕ್. ಬ್ಯಾಂಕ್ ಇಟ್ ವಿಲ್ ಪ್ರೊವೈಡ್ ದ ಮನಿ. ಆ ಬ್ಯಾಂಕ್ನಿಂದ ನಾವು ಹಣ ತೊಗೊಂಡು ಏನು ಮಾಡ್ಬೋದು? ವಿ ಕ್ಯಾನ್ ಬೈ ದ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಶೇರ್ಸ್. ವಿ ಕ್ಯಾನ್ ಬೈ ದ ಶೇರ್ಸ್ ಆಫ್ ವೇರಿಯಸ್ ಕಂಪ್ನಿ. ವಿ ಕ್ಯಾನ್ ಬೈ ದ ಡಿವೆಂಚರ್ಸ್, ಬಾಂಡ್ಸ್ ಆ್ಯಂಡ್ ಸೋ ಆನ್. ಓಕೆ, ಹಂಗಾದ್ರೆ ಏನಾಯ್ತಿರ ಇಲ್ಲಿ? ಇಟ್ ಪ್ರೊವೈಡ್ ವೆನ್ ಎವರ್ ದೇರ್ ಈಸ್ ಅ ರಿಕ್ವೈರ್ಡ್ ಮನಿ, ಇಟ್ ವಿಲ್ ಗಿವ್ ಇಟ್. ಬೈ ದ್ಯಾಟ್ ಮನಿ ಯು ಆರ್ ಗೋಯಿಂಗ್ ಟು ಪರ್ಚೇಸ್ ದ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಶೇರ್ಸ್, ಡಿವೆಂಚರ್ಸ್, ಬಾಂಡ್ಸ್. ಅಂದರೆ ವಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್? ಇಟ್ ಕಲೆಕ್ಟ್ ಟೂ ಆಕ್ಟಿವಿಟಿ ಹಿಯರ್. ಒನ್ ಈಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಅಂಡರ್ ಒನ್ ಈಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇವೆರಡನ್ನು ತೊಗೊಂಬರುತ್ತೆ. ಯಾವ ರೀತಿ? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪ್ರೊವೈಡ್ ದ ಮನಿ. ಬೈ ದ್ಯಾಟ್ ಮನಿ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಕ್ಯಾನ್ ಬಿ ಪರ್ಚೇಸ್. ಫಾರ್ ಎಕ್ಸಾಂಪಲ್ ಶೇರ್ಸ್, ಡಿವೆಂಚರ್ಸ್, ಬಾಂಡ್ಸ್. ಸೊ ಅವ್ನು ತೊಗೊಬೇಕಂದ್ರೆ ನಿಮ್ಮ ಹತ್ರ ಮನಿ ಬೇಕು. ಹಂಗಾದ್ರೆ ಏನಾಯ್ತು ಆಬ್ಜೆಕ್ಟಿವ್ ಇಲ್ಲಿ? ಇಟ್ ಪ್ರೊವೈಡ್ ದ ಮನಿ, ಇಟ್ ಪ್ರೊವೈಡ್ ದ ಲಿಕ್ವಿಡಿಟಿ. ವೆನ್ ಎವರ್ ಯು ನೀಡ್ ದ ಮನಿ, ಯು ಹ್ಯಾವ್ ಟು ಇಟ್ ಹ್ಯಾಸ್ ಟು ಪ್ರೊವೈಡ್ ಇಟ್ ಅಂತ. ಹಂಗಾದ್ರೆ ಸೆಕೆಂಡ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಈಸ್ ಟು ಪ್ರೊವೈಡ್ ದ ಲಿಕ್ವಿಡಿಟಿ ಅಂತ ನಾವಲ್ಲಿ ಕರಿತೇವೆ.
Next important objective is reduction of cost. Reduction of cost is main important objective of financial system mantravali karithu. How it will reduce the cost? Ig unnecessary burden aagtirutte namage buying in stock market with the help of members. Now we can directly buy the shares. Now yen madabodri shares anna neravagi kontobodu andre without intermediary the cost can be reduce andre vechavanna yen madabodu navu kadime madabodu anta navalli karithivi. Next important objective is promote efficient and equitable allocation of resource. Resource can be allocated effectively and efficiently anta navalli karithivi. Sampanmoolavanna parinamakariyagi navu yen madabodri hanchike madabodu. What are how it will allocate the resource? Resource can be allocated to various sectors of economy like industry, education, society, economic, like that. So resource yen madabodu navu bifurcate madabodu. Sampanmoolavanna vibhaga madabodu andra financial system uddesha endre it make the efficiency between various sectors. It bring the efficiency in various sectors. No simple word. Vivida valayagalalli parinamakariyagi karyavanna nirvahisuttade. Dakshateya mukantara karyanirvahisuttade. Sariyada reetiyalli sampanmoolavanna hanchike maduttade. So idu sampanmoolavanna hanchike madu uddesha anta karithu. In one word we can say financial system allocate the resources effectively and efficiently. Why it will allocate the resource efficiently and effectively? Because to bring the economic development or result oriented economy anta karithu andra aarthika belavanigeyanna sadhisodagirabodu athwa aarthika pragatiyanna sadhisodagirabodu athwa samajika belavanigeyanna sadhisodagirabodu ivella aagbeku andra financial system e heng promote madbekre efficient agi allocate madbeku resource anna efficient agi allocate madlikke andre enu. If you allocate resource all resource in only one sector, if you neglect other sector, what will happen? The development is not possible. If you concentrate only on agriculture, if you left industry and service, what will happen? Economy cannot be possible. Development of economy is not possible. So that's why the money is allocated equally in all the sectors. Andra ig 100 rupay itan tikkonnu aa 100 rupay na pratiyondukku hanchike madbeku navu. Ig budget maatirtaru central government nor 1 rupee coin ಡಿವೈಡ್ ಮಾಡಿರ್ತಾರೆ 50 ಪೈಸೆ ಇನ್ಕಮ್ ಅಂಡ್ 50 ಪೈಸೆ ಎಕ್ಸ್ಪೆನ್ಸ್. ಆ 50 ಪೈಸೆ ಎಲ್ಲಿಂದ ಬಂದೈತಿ ಅಂತ ಬರ್ದಿರ್ತಾರೆ ಅವರು ಬೇರೆ ಬೇರೆ ಮೂಲಗಳಿಂದ, ಮತ್ತು ಅದನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬರ್ದಿರ್ತಾರೆ. ಸೊ ಹಂಗಾಗಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಲ್ಲನೂ ಒಯ್ದು ಒಂದೇ ಕಡೆ ಇನ್ವೆಸ್ಟ್ ಮಾಡೋಂಗಿಲ್ಲ. ಸೊ ಪ್ರಾಪರ್ ಆಗಿ ಯಾರಿಗೆ ಎಷ್ಟು ಬೇಕು ಅಷ್ಟು ಏನು ಮಾಡ್ತಾರೆ ಅಲೋಕೇಟ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಅಲೋಕೇಟ್ ದ ರಿಸೋರ್ಸ್ ಪ್ರಾಪರ್ಲಿ ಎಫೆಕ್ಟಿವ್ಲಿ ದೆನ್ ಓನ್ಲಿ ದ ರಿಸಲ್ಟ್ ಈಸ್ ಪಾಸಿಬಲ್. ಆಮೇಲೆ ನೆಕ್ಸ್ಟ್ ಆಬ್ಜೆಕ್ಟಿವ್ ಆಫ್ financial system is regulation and control of risk. Regulation and control of risk. Regulation irbeku. Why the regulation is necessary? If the regulation is not there, then exploitation is possible. No, regulation andre niyantrana. For take for example stock exchange tholano. Stock exchange olaga regulation irlilla andre innocent investor enagtara ಲಾಸ್ ನಲ್ಲಿ ಬರ್ತವೆ. ಇನ್ನೋಸೆಂಟ್ ಇನ್ವೆಸ್ಟರ್ ವಿಲ್ ಹಿಟ್ ಹಾರ್ಡ್ ಫ್ರಮ್ ದ ಎಕಾನಮಿ. ದಟ್ಸ್ ವೈ ರೆಗ್ಯುಲೇಷನ್ ಈಸ್ ನೆಸೆಸರಿ. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಆರ್ ಬಿ ಐ ರೆಗ್ಯುಲೇಷನ್. ಈಗ ಫ್ಲೋ ಆಫ್ ಮನಿ ಹೆಚ್ಚಾಯ್ತು ಅಂತ ಕೋರಿ ಎಕಾನಮಿ ಒಳಗೆ ಫ್ಲೋ ಆಫ್ ಮನಿ ಹೆಚ್ಚಾಯ್ತು ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚು ಮಾಡ್ಬೇಕಾಗತ್ತೆ ಆರ್ ಬಿ ಐನವರು. ವೈ? ಬಿಕಾಸ್ ಟು ಕಂಟ್ರೋಲ್ ದ ಕ್ರೆಡಿಟ್, ಕ್ರೆಡಿಟ್ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಈಗ ಫ್ಲೋ ಆಫ್ ಮನಿ ಕಮ್ಮಿ ಆಯ್ತು ಎಕಾನಮಿ ಒಳಗೆ, ಸೊ ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡಬೇಕು. ಸೊ ದ ಪೀಪಲ್ ವಿಲ್ ಟೇಕ್ ಮೋರ್ ಮನಿ and more employment, more standard of living. Hangagi proper regulation is the main object of a financial system or another object of a financial system. Hanakasina vyavasthe inondu uddesha enpa andre niyantrana, risk anna control madbeku, regulatory system mukantara nirvahisbeku. So hangadra objective enen nodidivi illi tanaka, will revise once again in simple words. First one is mobile linkage. First keyword is linkage between whom? Savers and users. The first objective of a financial system is to link between savers and users. The second objective of a financial system is
provide liquidity. The third object of a financial system is reduction of cost. And the fourth important object of a financial system is efficient and equitable allocation of resources. And the next important objective is regulation and control of risk. ಇದನ್ನ ಹೇಳಿ ನಾವು ಹಣಕಾಸಿನ ವ್ಯವಸ್ಥೆಯ ಉದ್ದೇಶಗಳಂದ್ರೆ ಮೊದಲೇದು ಉಳಿತಾಯದಾರರ ಮತ್ತು ಹೂಡಿಕೆದಾರರ ನಡುವೆ ಪರಸ್ಪರ ಹೊಂದಾಣಿಕೆಯನ್ನು ತಗೊಂಡ್ಬರೋದು. ಎರಡನೇ ಉದ್ದೇಶ ಏನ್ರಿ, ದ್ರವತ್ವವನ್ನು ಸಾಧಿಸುವುದು. ಮೂರನೇ ಉದ್ದೇಶ ಏನ್ರಿ, ವೆಚ್ಚವನ್ನು ಕಡಿಮೆಗೊಳಿಸುವುದು. ನಾಲ್ಕನೇ ಉದ್ದೇಶ ಏನ್ರಿ, ಪರಿಣಾಮಕಾರಿಯಾದ ಸರಿಯಾದ ಸಂಪನ್ಮೂಲ ಹಂಚಿಕೆ. ನಂತರ ನೆಕ್ಸ್ಟ್ ಉದ್ದೇಶ ಏನ್ರಿ, ನಿಯಂತ್ರಣ ಮತ್ತು ಅಪಾಯವನ್ನು ಕಡಿಮೆ ಮಾಡುವುದು. ದೀಸ್ ಇವೇನ್ರಿ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ನೆಕ್ಸ್ಟ್ ಆಬ್ಜೆಕ್ಟಿವ್ ಈಸ್ ಕಾಂಟ್ರಿಬ್ಯೂಷನ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. ಫೈನಾನ್ಷಿಯಲ್ ಸಿಸ್ಟಮ್ ನೆಕ್ಸ್ಟ್ ಆಬ್ಜೆಕ್ಟಿವ್ ಈಸ್ ಕಾಂಟ್ರಿಬ್ಯೂಷನ್ ಟು ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಬೆಳವಣಿಗೆಗೆ ಕೊಡುಗೆಯನ್ನು ನೀಡುವುದು. ಫಾರ್ ಎಕ್ಸಾಂಪಲ್, ಒನ್ ಲಿಂಕೇಜ್ ಹೇಳ್ತೇನೆ ನೋಡಿ, ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮುಖಾಂತರ ನಿಮ್ಗೆ ಮನಿ ಸಿಗುತ್ತೆ, ಮನಿ ಮುಖಾಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಯ್ತಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾಯ್ತಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಯಿತು ಅಂದರೆ ನ್ಯಾಷನಲ್ ಇನ್ಕಮ್ ಹೆಚ್ಚಾಗುತ್ತೆ, ನ್ಯಾಷನಲ್ ಇನ್ಕಮ್ ಹೆಚ್ಚಾಯಿತು ಅಂದರೆ ಎಕನಾಮಿಕ್ ಗ್ರೋತ್ ಆಗುತ್ತೆ. ಎಕನಾಮಿಕ್ ಗ್ರೋತ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಎಕನಾಮಿಕ್ ಡೆವಲಪ್ಮೆಂಟ್. ನೋಡಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮುಖಾಂತರ ಎಕನಾಮಿಕ್ ಡೆವಲಪ್ಮೆಂಟ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಮನಿ, ಪರ್ ಕ್ಯಾಪಿಟಲ್ ಇನ್ಕಮ್, ನ್ಯಾಷನಲ್ ಇನ್ಕಮ್, ದೆನ್ ಎಕನಾಮಿಕ್ ಡೆವಲಪ್ಮೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಈಸ್ ಸೆಟಲ್ಮೆಂಟ್ ಆಫ್ ಡೆಟ್ ಥ್ರೂ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತು ನಾವು. ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಥ್ರೂ ಏನ್ ಮಾಡತ್ತೆ, ಇದು ಸೆಟಲ್ಮೆಂಟ್ ಮಾಡುತ್ತೆ. ಡೆಟ್ ಅಂದ್ರೆ ಸಾಲ. ಸೊ ಇಲ್ಲಿ ಸೆಟಲ್ಮೆಂಟ್ ಇರ್ತಾವ, ಟಿ ಪ್ಲಸ್ ಒನ್, ಟಿ ಪ್ಲಸ್ ತ್ರೀ ಅಂತ. ಟ್ರಾನ್ಸಾಕ್ಷನ್ ಮುಗಿದ ಮೇಲೆ ಒನ್ ಆರ್ ಟೂ ತ್ರೀ ಡೇಸ್ ಮುಖಾಂತರ ನೀವೇನು ಮಾಡ್ಬೋದು, ಆಲ್ ಟ್ರಾನ್ಸಾಕ್ಷನ್ ಅನ್ನ ಏನು ಮಾಡ್ಬೋದು ರೀ, ಸೆಟಲ್ ಮಾಡ್ಕೋಬಹುದು ಅಂತ. ಆ್ಯಂಡ್ ದ ಲಾಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಟು ಪ್ರೊವೈಡ್ ದ ರಿಲಯಬಲ್ ಆ್ಯಂಡ್ ರಿಕ್ವೈರ್ಡ್ ಇನ್ಫಾರ್ಮೇಶನ್ ವೆನ್ ಎವರ್ ನೀಡೆಡ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಟು ಪ್ರೊವೈಡ್ ರಿಲಯಬಲ್ ಆ್ಯಂಡ್ ರಿಕ್ವೈರ್ಡ್ ಇನ್ಫಾರ್ಮೇಶನ್. ವಾಟ್ ಡೂ ಯು ಮೀನ್ ಬೈ ರಿಲಯಬಲ್? ದ ವಿಚ್ ಈಸ್ ಬಿಲೀವೇಬಲ್, ದ ಇನ್ಫಾರ್ಮೇಶನ್ ಈಸ್ ಬಿಲೀವೇಬಲ್ ಈಸ್ ಕಾಲ್ಡ್ ಆಸ್ ಅ ರಿಲಯಬಲ್. ಯಾವ ಮಾಹಿತಿಯನ್ನು ನೀವು ನಂಬಲು ಸಾಧ್ಯವಿದೆಯೋ ಅವನ್ನ ಏನಂತ ಕರಿತೀವಿ ನಾವು, ರಿಲಯಬಲ್ ಅಂತ ಕರಿತೀವಿ. ನಂಬಿಕೆಗೆ ಯೋಗ್ಯವಾದ ಮಾಹಿತಿ. ಆಮೇಲೆ ಇನ್ನೊಂದು ಏನೈತ್ರಿ, ಅದು ರಿಕ್ವೈರ್ಡ್. ಫಾರ್ ಎಕ್ಸಾಂಪಲ್, ನಮಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಆ ಇನ್ಫಾರ್ಮೇಶನ್ ಅನ್ನು ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 10 ಲಕ್ಷ ಇದ್ದರೆ ತಿಳ್ಕೊಳ್ಳಿ, ಯು ಆರ್ ಸಪೋಸ್ ಟು ಇನ್ವೆಸ್ಟ್. ವಾಟ್ ದೇ ವಿಲ್ ಗೈಡ್ ಯು, ನಿಮ್ಗೆ ಏನು ಗೈಡ್ ಮಾಡ್ಬೇಕು ರೀ ಅವರು, ಆ 10 ಲಕ್ಷನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಮೈಂಡ್ ಒಳಗೆ ಏನು ಬರ್ಬೇಕು ರೀ, ವಾಟ್ ಆರ್ ದ ಆಪ್ಷನ್ಸ್? ಫಾರ್ ಎಕ್ಸಾಂಪಲ್, ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಇನ್ವೆಸ್ಟ್ ಮಾಡ್ಬೋದು, ಇನ್ಶೂರೆನ್ಸ್ ಒಳಗೆ ಇನ್ವೆಸ್ಟ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ ಒಳಗೆ ಇನ್ವೆಸ್ಟ್ ಮಾಡ್ಬೋದು, ರಿಯಲ್ ಎಸ್ಟೇಟ್ ಒಳಗೆ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡ್ ಒಳಗೆ ಇನ್ವೆಸ್ಟ್ ಮಾಡ್ಬೋದು, ಎಫ್ ಡಿ ಐ ಮಾಡ್ಬೋದು, ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಮಾಡ್ಬೋದು, ರಿಕರಿಂಗ್ ಡೆಪಾಸಿಟ್ ಮಾಡ್ಬೋದು, ಫಿಕ್ಸ್ ಡೆಪಾಸಿಟ್ ಮಾಡ್ಬೋದು, ಮರ್ಜರ್ ಮಾಡ್ಬೋದು, ಬೇರೆ ಕಂಪ್ನಿ ಜೊತೆ ಟೈಅಪ್ ಮಾಡ್ಬೋದು. ಇವೆಲ್ಲ ಆಪ್ಷನ್ಸ್ ನಿಮ್ಗೆ. ಅಂದರೆ ದೀಸ್ ಆರ್ ದ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಫಾರ್ ಇನ್ವೆಸ್ಟ್ಮೆಂಟ್. ಅದಕ್ಕೆ ಒಂದು ವರ್ಡ್ ಏನಂತ ಕರೀತಾರೆ, ಎಸ್ ಐ ಪಿ ಅಂತ ಕರೀತಾರೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಇನ್ ಒನ್ ವರ್ಡ್, ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಮೀನ್ಸ್ ಬ್ರಿಂಗ್ ಟುಗೆದರ್ ಸೇವರ್ಸ್ ಆ್ಯಂಡ್ ಯೂಸರ್ಸ್. ವೈ? ಬಿಕಾಸ್ ಫಾರ್ ದ ರಿಸಲ್ಟ್ ಓರಿಯೆಂಟೆಡ್ ಎಕಾನಮಿ, ಫಾರ್ ದ ಡೆವಲಪ್ಡ್ ಎಕಾನಮಿ, ಫಾರ್ ದ ರಿಲಯಬಲ್ ಆ್ಯಂಡ್ ರಿಕ್ವೈರ್ಡ್ ಇನ್ಫಾರ್ಮೇಶನ್, ಇವೆಲ್ಲ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್, ಇನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.